ನಿಮ್ ಯಜಮಾನರನ್ನ ಪಾಮರಿನ್ ನಾಯಿ ಮಾಡಿ ಆಟ ಆಡಿಸ್ಬೇಕು, ಇಲ್ಲ ಅಂದ್ರೆ ಅಲ್ಸೇಷನ್ ನಾಯಿ ತರ ಮೇಲ್ ಬಿದ್ಬಿಡ್ತಾರೆ. ಈಗ ಆಗ್ತಿರೋದು ಅದೇನೆ. ನಿಮ್ ಗಂಡನ್ ಮೇಲೆ ನೀವು ಸುಮ್ ಸುಮ್ನೆ ಕೋಪ ಮಾಡ್ಕೊಂಡ್ರೆ ಆಗೋದಿಲ್ಲ, ಅವ್ರನ್ನ ಬೇರೆ ರೀತಿ ಆಟ ಆಡಿಸ್ಬೇಕು. ಅವ್ರ ಮೂಗಿಗೆ ಅವರೇ ಮೂಗ್ದಾರ ಹಾಕೊಂಡು ಆ ದಾರನ ನಿಮ್ ಕೈಗೆ ಕೊಡೋ ಹಾಗೆ ಮಾಡ್ಬೇಕು. ಅಭಿ ಯಾವಾಗ್ಲೂ ನನ್ನ ಹಿಂದೆ ಬಿದ್ದು ಸಾಯ್ತಾ ಇರ್ತಾರೆ. ಗಂಡನ್ನ ಬೆಂಡತ್ತದ್ರಲ್ಲಿ ಎರಡ್ ಮೂರ್ ಟೈಪ್ ಇದೆ, ಒಂದು ಒಲ್ಸ್ಕೊಳ್ಳೋದಿಕ್ಕೆ, ಒಂದು ದೂರ ಇಡೋದಿಕ್ಕೆ. ನನಗೆ ದೂರ ಇಡೋ ಫಾರ್ಮುಲಾ ಬೇಕು. ಆಯ್ತು ಹೇಳ್ಕೊಡ್ತೀನಿ. ನಾನ್ ಹೇಳೋ ಫಾರ್ಮುಲಾ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಿಮ್ ಗಂಡ ನಾಯಿ ಮರಿ ಆಗ್ಬಿಡ್ತಾನೆ. ರೂಮ್ಗೆ ಬಾ ಅಂದ್ರೆ ಬರ್ತಾನೆ, ಬರ್ಬೇಡ ಅಂದ್ರೆ ಬರೋದಿಲ್ಲ. ಹಾಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅಷ್ಟಾದ್ರೆ ಸಾಕು. ಹೇಗೆ? ಓಕೆ ಹಬಿ ಡಿಯರ್. ಓ ಹಬಿ ಡಿಯರ್, ಮೈ ರೊಮ್ಯಾಂಟಿಕ್ ಹಬಿ. ಹಬಿ ಡಿಯರ್ ಕಮ್ ಹಿಯರ್. ಯಾಕೋ ಏನೋ ನಮ್ಮ ಎಲ್ಲರೂ ಪ್ರೀತಿಯಿಂದ ಕರೀತಾರೆ, ನಾವು ಈ ಅವಕಾಶನ ಸದ್ಬಳಕೆ ಮಾಡ್ಕೋಬೇಕಪ್ಪ. ಹಬಿ ನನ್ ಫುಲ್ ಲವ್ ಇಂದ ಬಿಸ್ಕೆಟ್ ಹಾಕ್ತೀನಿ, ಯು ಹ್ಯಾವ್ ಟು ಕ್ಯಾಚ್ ಇಟ್. ಓಕೆ 1 2 3. ಓಕೆ ಒಂದು. ಓ ಮೈ ಗಾಡ್ ಹಬಿ, ಯು ಸಿಂಪ್ಲಿ ಗ್ರೇಟ್. ನನ್ ಬಿಸ್ಕೆಟ್ ಹಾಕಿದ್ರೆ ಕರೆಕ್ಟ್ ಆಗಿ ಕ್ಯಾಚ್ ಹಿಡಿತೀನಲ್ಲ, ಈ ಟೆಕ್ನಿಕ್ ನ ಎಲ್ಲಿಂದ ಕಲ್ತ್ಕೊಂಡ್ರಿ? ಮೈ ಡಿಯರ್ ಗುಬೆ, ಕೆಲವೊಂದು ವಿದ್ಯೆಗಳು ಕಷ್ಟಕಾಲದಲ್ಲಿ ನಮ್ಮ ಕೈ ಹಿಡಿತವೆ ಅಂತ ನಾವೇ ಕಷ್ಟಪಟ್ಟು ಕಲ್ತು ಬಿಟ್ಟಿದ್ವಿ. ಮೈ ಡಿಯರ್ ಹಬಿ, ನಾನ್ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು, ಬರ್ತೀರಾ? ಬೆಳಗ್ಗೆ ಬೆಳಗ್ಗೆನೆ ಬೆಡ್ರೂಮ್ ಕರಿಯಕ್ಕೆ ನಂಗೆ ಶೈ ಆಗುತ್ತೆ. ಮೈ ಡಿಯರ್ ಗುಬಿ, ಹಬಿ ನಾನ್ ನಿಮ್ಗೆ ವೈಟ್ ಮಾಡ್ತಾ ಇದ್ದೆ. ಯಾಕೆ? ಅದು ಮಸ್ಕಿಟೋಸ್ ನಂಗೆ ಸಿಕ್ಕಾಪಟ್ಟೆ ಬೈಟ್ ಮಾಡ್ತಾ ಇದೆ. ಕಲಾಪಟ್ಟಿ ಮಗನವೇ, ಇರಿ ಸುತ್ತೊಂದು ಸೊಳ್ಳೆ ಕಾಲ ಹಚ್ಚಿಟ್ಬಿಡ್ತೀನಿ. ಆ ಕಾಯಿಲ್ ಹಚ್ಚಿದ್ರೆ ನನಗೆ ಆಗಲ್ಲ. ಮತ್ತೆ ಜೋರಾಗಿ ಫ್ಯಾನ್ ಹಾಕ್ಬಿಡ್ಲಾ? ಫ್ಯಾನ್ ಹಾಕಿದ್ರೆ ನಂಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗ್ಬಿಡುತ್ತೆ. ಈಗ ನನ್ನನ್ನು ಅದು ಏನ್ ಮಾಡುವಂತೀರಾ? ಡೂ ಒನ್ ಥಿಂಗ್, ನೀವು ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿರಿ, ನಾನು ಓದ್ತಾ ಇರ್ತೀನಿ. ಸೊಳ್ಳೆ ನಂಗೆ ಬೈಟ್ ಮಾಡಕ್ ಬಂದಾಗ ಅದನ್ನ ಹೊಡಿ. ಸೊಳ್ಳೆ ಹೊಡಿ ನೆಪದಲ್ಲಿ ನನ್ನನ್ನ ಬೀಟ್ ಮಾಡ್ತಾ ಇದ್ದೀರಾ? ಸೊಳ್ಳೆ ಇಲ್ಲಿ ಕೂತಿತ್ತಲ್ವಾ, ಸೊಳ್ಳೆ ಹೊಡಿನ ಅಂತ ಹೋದ್ರೆ ನಿಮ್ ಕೆನ್ನೆಗೆ ಬಡ್ದ್ಬಿಡ್ತು. ನಿಮ್ ಯಜಮಾನ್ರು ಹೇಗೆ? ಅವರು ಸ್ವಲ್ಪ ಚೇಂಜ್ ಆಗ್ತಾ ಅಂತ ಅನಿಸ್ತಾ ಇದೆ. ಹೌದಾ? ಹಾಗಾದ್ರೆ ಇವತ್ತಿಂದ ಫಾರ್ಮುಲಾನ ಚೇಂಜ್ ಮಾಡ್ಬಿಡಿ. ಅಂದ್ರೆ ಅವ್ರ ಕೆಲ್ಸಗಳನ್ನೆಲ್ಲ ನೀವ್ ಮಾಡಿ, ಅವ್ರ ಪ್ರೀತಿನ ಗಳಿಸಿ, ಅವ್ರ ಏನಾದ್ರ ಹತ್ರ ಬಂದ್ರೆ ದೂರ ತಳ್ಳಿ. ಈ ಫಾರ್ಮುಲಾದ ಹೆಸರು ಲವ್ ಅಂಡ್ ಹೇಟ್. ನಾವು ಚಾಪೆ ದಿಂಬು ಹಾಸ್ಕೊಂಡು ಹಾಲಲ್ಲಿ ಮಲಗಿದ್ವಿ, ಇಲ್ಲಿಗೆ ಹೇಗ್ ಬಂದ್ವಿ? ಅಭಿ ನಿನ್ನೆ ರಾತ್ರಿ ನೀವು ಹಾಲಲ್ಲಿ ಡೀಪ್ ಸ್ಲೀಪ್ ಮಾಡ್ತಾ ಇದ್ರಿ, ನಾನೇ ನಿಮ್ನ ಎತ್ಕೊಂಡ್ ಬಂದ್ ಮಲಗಿಸಿ ಒಂದ್ ಕಿಸ್ ಕೊಟ್ಟೆ. ಬೇಗ ಎದ್ದು ಸ್ನಾನ ಮಾಡ್ಕೊಂಡ್ ಬನ್ನಿ, ಹೋಗಿ. ನಾವಿನ್ ಮೇಲಿಂದ ಜೀವನದಲ್ಲಿ ಸ್ನಾನನೇ ಮಾಡಲಕಂದ್ರೆ ಯಾಕೆ? ನೀವು ಅಪರೂಪಕ್ಕೊಮ್ಮೆ ನಮ್ಮ ಕೆನ್ನೆ ಮುತ್ತು ಕೊಟ್ಟಿದ್ದೀರಾ, ನಾವು ಸ್ನಾನ ಮಾಡೋದಕ್ಕೆ ಅಂತ ನೀರ್ ಹಾಕೊಂಡ್ಬಿಟ್ರೆ ಆ ನಿಮ್ಮ ಮುತ್ತು ಜಾರಿ ಮೋರಿ ಸೇರ್ಕೊಂಡ್ಬಿಡುತ್ತೆ. ಸರಿ ಹಾಗಾದ್ರೆ ಬನ್ನಿ, ನಾನೇ ನಿಮ್ಗೆ ಸ್ನಾನ ಮಾಡಿಸ್ತೀನಿ. ನನಗೆ ನಿದ್ದೆ ಬರೋವರೆಗೂ ನನ್ನ ಪಕ್ಕದಲ್ಲೇ ಕುತ್ಕೊಂಡು ಸೊಳ್ಳೆ ಹೊಡಿತಾ ಇದೆ. ನೀವು ಯಾವಾಗ ನಿದ್ದೆ ಮಾಡ್ತೀರಾ? ನಿಮ್ಮಂತ ಸುಂದರವಾದ ಹೆಂಡತಿನ ಎದುರುಗಡೆ ಕುಂದಿರ್ಸ್ಕೊಂಡ್ರೆ ಯಾವ ನನ್ನ ಮಗನಿಗೆ ತಾನೇ ನಿದ್ದೆ ಬರುತ್ತೆ? ಈಗೇನು ನೀವು ನನ್ನ ಸೇವೆ ಮಾಡ್ತಿರೋ ಅಥವಾ ಹಾಲಲ್ಲಿ ಮಲ್ಕೊಂಡಿರೋ ಪದ್ಮಜನ್ ಕರೆಸಿ ಸೇವೆ ಮಾಡಿಸ್ಕೊಳ್ಳ. ಅಯ್ಯೋ ಏನ್ ಜಾಜವ್ರೆ, ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನನ್ನ ಹಬಿನ ಬೆಂಡೆತ್ತದ್ ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿ ನನ್ನನ್ನೇ ಬೆಂಡೆತ್ತಿಸ್ತಾ ಇದ್ದೀರಲ್ಲ, ಏನ್ ನಿಮ್ ಉದ್ದೇಶ? ನನ್ನ ಕ್ಷಮಿಸ್ಬಿಡಿ ಜಾಜಿಯವ್ರೆ, ನಾನು ಮದ್ವೆಗೆ ಮುಂಚೆ ರಘು ಅನ್ನೋನ್ನ ಪ್ರೀತಿಸ್ತಾ ಇದ್ದೆ. ನಿಮ್ ಯಜಮಾನ್ರು ರಸ್ತೆಲ್ ಸಿಕ್ಕಿ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಈಗ ನೀವು ವಿನಯ್ ಕುಮಾರ್ ಅನ್ನೋನ್ನ ಮದುವೆಯಾಗಿ ಅವನ ಜೊತೆ ಸಂಸಾರ ನಡೆಸ್ತಾ ಇದ್ರಿ ಅನ್ನೋ ವಿಷಯ ನಮಗೂ ಗೊತ್ತಾಗಿದೆ. ಯಾಕೆ ಹೇಳಿದ್ರು ನಿಮ್ಗೆ? ಅದೇ ನಿಮ್ ಹಳೆ ಲವರ್ ಈ ರಘುರಾಮ್ ಕಾಲೇಜ್ನಲ್ಲಿದ್ದಾಗ ನೀವು ಇವನ ಜೊತೆ ಓಡೋಗಿದ್ದು, ಊರೂರು ಸುತ್ತಾಡಿದ್ದು, ಕೊನೆಗೆ ಇವನಿಗೆ ಕೈ ಕೊಟ್ಟು ವಿನಯ್ ಕುಮಾರ್ಗೆ ಟೋಪಿ ಹಾಕಿ ಮದುವೆ ಆಗಿದ್ದು ಎಲ್ಲ ವಿಷಯ ಗೊತ್ತಾಗಿದೆ. ಅದಕ್ಕೆ ನೀವೀಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೋಡ್ರಿ, ನೀವ್ ಅದ್ ಏನ್ ಮಾಡ್ತಿರೋ ಎತ್ತ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ನಮ್ಮ ಜಾಜಿ ಜಂಬಲ್ದಿನ ಇವರು ಅವ್ರಾಗ ಅವರೇ ಮೇಲ್ ಬಿದ್ದು ನನ್ನ ಪ್ರೀತಿ ಮಾಡ್ಬೇಕು, ಆ ತರ ನೀವು ಮಾಡಿ. ನಾನೇ ನಿಮ್ ಹತ್ರ ಪಾತ್ರ ಹೇಳ್ಕೊಳಕ್ ಬಂದ್ರೆ ಹಬಿನ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ರ? ಹೌದು ಕಣ್ರೆ ಜಾಜಿ ಜಂಬಲ್ದಿನ್ ಅವ್ರೆ, ನೀವು ತಮ್ಮ ಗುರುಗಳಿಂದ ಗಂಡನನ್ನು ಬೆಂಡೆತ್ತುವುದು ಹೇಗೆ ಎನ್ನುವ ಪಾಠನ ಕಲ್ತ್ಕೊಂಡ್ರೆ ಹೆಂಡತಿಯನ್ನು ಮಟ್ಟ ಹಾಕುವುದು ಹೇಗೆ ಅಂತ ನಾನ್ ನಿಮಗ್ ತೋರ್ಸ್ಕೊಟ್ಟೆ.